ਕਰਤਾ ਲੋਕ ਘੜੀ ਘੜੀ ਕਰ ਦੋ ਚਲ ਫਿਰ ਘੜੀ ਘੜੀ ਨਹੀਂ ಧಾರವಾಡ ತತ್ವಜ್ಞಾನದ ಬಣ್ಣ ಧಾರವಾಡ ಇಡೀ ಲೋಕಕ್ಕೆ ಬೆಳಕನ್ನು ಕೊಡುವಂತ ಒಂದು ಶಕ್ತಿ ಇರುವಂಥದ್ದು. ನಾನು ನಿಮ್ಮನ್ನ ಮುಖಚ್ಯುತಿ ಮಾಡಿ ಕೇಳ್ತಾ ಇಲ್ಲ, ಇತಿಹಾಸವನ್ನು ತೆಗೆದು ನೋಡಿ, ನಮ್ಮ ಹಿರಿಯರು ನಡ್ಕೊಂಡಿರುವಂತ ರೀತಿಯನ್ನು ನೋಡಿ, ಈ ಊರಿಗೆ ತಂದೆ ಆದಂತಹ ಶ್ರೇಷ್ಠತೆ ಪರಂಪರೆ ಇವತ್ತು ನಾವು ನೋಡ್ತೇವೆ. ಇಲ್ಲಿರುವಂತ ಸಾಂಸ್ಕೃತಿಕ ಒಂದು ವ್ಯವಸ್ಥೆ, ಕಲೆಗೆ, ಸಾಹಿತ್ಯಕ್ಕೆ, ವಿದ್ಯೆಗೆ ಎಲ್ಲವನ್ನು ಕೂಡ ನಾವು ನೋಡ್ತೇವೆ. ಆದ್ರಿಂದ ಇಂತಹ ಒಂದು ಊರಿನಲ್ಲಿ ಇವತ್ತು ಕನಬಸವಣ್ಣವರ ಮೂರ್ತಿ ಸ್ಥಾಪನೆ ಆಗಿರುವಂಥದ್ದು ಕೇವಲ ಮೂರ್ತಿ ಅಲ್ಲ, ಪರಮ ಪೂಜರು ಹೇಳದಂತೆ ತತ್ವ ಜ್ಞಾನವನ್ನು ಮತ್ತೊಮ್ಮೆ ಆಳವಾಗಿ ಬೇರೂರುವಂತಹ ಕೆಲಸವನ್ನ ಇವತ್ತು ವಿ ಚನ್ನಬಸವೇಶ್ವರ ಟ್ರಸ್ಟ್ ಸಮಿತಿಯವರು ಎಲ್ಲರೂ ಸೇರಿ ಮಾಡಿದ್ದಾರೆ ಅನ್ನುವಂಥ ಮಾತನಾಡಿ ಬೊಮ್ಮಾಯಿಯವರು ಹೇಳದನ್ನು ಬಂದ್ ಮಾಡ ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ನಾವು ಈಗ ಅಲ್ಲಿ ಗೋಕುಲ್ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ದೆ, ಯಾವೊಬ್ಬ ಮಂಡು ಗಾಡಿಯಾಗಿ ನಿಂದ್ರೆ ಸೀಟ್ ಕೊಟ್ಕೊಂಡ್ ಸಾಧ್ಯ ಆಗ್ತಿರ್ಲಿಲ್ಲ. ಒಬ್ಬ ಕಾಮನ್ ಮ್ಯಾನ್ ಮುಖ್ಯಮಂತ್ರಿಯಾಗಿ ಇವತ್ತು ಅವರು ಹೊರಹೊಮ್ಮತಾ ಇದ್ದಾರೆ. ಮತ್ತು ಅವರು ಒಬ್ಬ ಇಲ್ಲಿದ್ದಾಗ ಎಸ್ ಆರ್ ಬೊಮ್ಮಾಯಿಯವರ ಸುಪುತ್ರನಾಗಿ ಒಂದು ಅವರ ಸ್ನೇಹ ಬಳಗ ಏನಿತ್ತು ಆ ಸ್ನೇಹ ಬಳಗದ ಜೊತೆಗೆ ಇವತ್ತು ಕೂಡ ನಾನು ಭಾಳ ಅಡ್ಡಾಡ್ತೀವಿ. ದಿಲ್ಲಿಯಿಂದ ಹಿಡ್ಕೊಂಡು ಇಲ್ಲಿ ಗಲ್ಲಿ ತನಕ ಭಾಳ ಅಡ್ಡಾಡ್ತೀವಿ. ಒಂದು ಕಡೆನೂ ಆ ರೀತಿಯ ವರ್ತನೆಯನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ತೋರಿಲ್ಲ. ಆದ್ದರಿಂದ ಅವರು ಇವತ್ತು ಕಾಮನ್ ಮ್ಯಾನ್ ಸಿಎಂ ಅಂತ ಆಗ್ತಾ ಇದ್ದಾರೆ. ಅಂಥ ಕಾಮನ್ ಮ್ಯಾನ್ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ. ಯಾಕಂದರೆ ನಳನಾಮ ಸಂವತ್ಸರ ವೈಶಾಖ ಮಾಸದಲ್ಲಿಯೇ ಚನ್ನಬಸವಣ್ಣನವರು ಇಲ್ಲಿಂದ ಉಳಿವಿಗೆ ಹೋದರು. ಈ ವೈಶಾಖ ಮಾಸದಲ್ಲಿ ಈಗೂ ವೈಶಾಖ ಮಾಸ, ಈ ವೈಶಾಖ ಮಾಸದಲ್ಲಿಯೇ ಭಾಳ ದಿವಸದಿಂದ ನಮ್ಮ ಟಿ ಎಸ್ ಪಾಟೀಲ್ರು ನಮಗೆ ಬೆನ್ನತ್ತಿದ್ರು, ಇದನ್ನು ಪುತ್ತಳಿ ಅನಾವರಣ ಮಾಡಿ ಕನಿಷ್ಠ ಒಂದು ಮೂರ್ನಾಲ್ಕು ತಿಂಗಳಾಗಿತ್ತು. ಅದು ಯೋಗ ನಮ್ಮೆಲ್ಲರ ಪುಣ್ಯ ಅಂತ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಮಾತ್ರ
ಮಾಡಿ.